ಬಂಡಿ ಸಂಜಯ್ ಇದ್ದಿದ್ರೆ ಇನ್ನೊಂದು ಚೂರು ಮೊಮೆಂಟಮ್ ಆಗ್ಲಿ ಒಂದು ಜೋಶ್ ಆಗ್ಲಿ ಕೊಟ್ಟಿರೋನು, ಅವ್ನ ಸ್ಪೀಚ್ ನೋಡಿದ್ರೆ ನೀವು ಹೇಳ್ಬೋದು ಯಾವ ತರ ಮಾತಾಡ್ತಾನೆ, ಯಾವ ತರ ಕಿಶನ್ ರೆಡ್ಡಿ ಆಗ್ಲಿಲ್ಲ. ಕಿಶನ್ ರೆಡ್ಡಿ ಒಂಥರ ಎಂ ಎನ್ ಸಿ ಕಂಪ್ನಿ ಒಂದ್ ಕಾಣಿಸ್ತಾರೆ ನೀವು ನೋಡಿದ್ರೆ, ಸಾಫ್ಟ್ ಆಗಿ ಅಗ್ರೆಸಿವ್ ಇಲ್ಲ, ನಾನು ಇದೇ ತರ ಪೊಲಿಟಿಕ್ಸ್ ಮಾಡ್ತೀನಿ, ಸ್ವಲ್ಪ ಡಿಫ್ರೆಂಟ್ ಟೈಪ್ ಆಫ್ ಪೊಲಿಟಿಕ್ಸ್ ಮಾಡ್ತಾರೆ. ಬಟ್ ಬಂಡಿ ಸಂಜಯ್ ಹಂಗಲ್ಲ, ನೀವು ನೋಡಿದ್ರೆ ಒಂಥರ ರೆಬಲ್, ಏ ನಾನು ಹಿಂಗೆ ಮಾಡೋದು ಎಲೆಕ್ಷನ್ ಒಂದೊಂದು ಥರ ಕಾಣಿಸ್ತಾರೆ. ಕಿಶನ್ ರೆಡ್ಡಿ ಒಂಥರ ಸಾಫ್ಟ್ ಪರ್ಸನ್, ಬಟ್ ಕಿಶನ್ ರೆಡ್ಡಿ ಇಸ್ ಆಲ್ಸೋ ವೆರಿ ಗುಡ್ ಕ್ಯಾಂಡಿಡೇಟ್ ಅಂತ ಹೇಳ್ಬೋದು. ಬಟ್ ಅವರು ನಿಂತ್ಕೊಬೋದಾಗಿತ್ತು ಯಾವ್ದೋ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಅಂಬರ್ಪೇಟಲ್ಲಿ ಅಂತ, ಅವ್ರು ನಿಂತ್ಕೊಂಡಿಲ್ಲ ಯಾಕೆ ಏನು ಅನ್ನೋದು ಅವ್ರು ಹೇಳ್ಬೇಕಾಗುತ್ತೆ. ಸೊ ಅವ್ರು ನಿಂತಿದ್ರೆ ಒಂದು ಸೀಟ್ ಪ್ಲಸ್ ಮಾಡಿಕೊಟ್ಟಿರೋರೇನ ಬಿಜೆಪಿಗೆ, ಸ್ಟೇಟ್ ಪ್ರೆಸಿಡೆಂಟ್ ಅವ್ರು ಹವಾ ಯೂಸ್ ಮಾಡಿ ಎಂ ಪಿ ಮಿನಿಸ್ಟರ್ ಆಗಿದ್ದಾರೆ, ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ, ಸೊ ಎಲ್ಲ ಒಂದು ಪ್ಲಸ್ ಮಾಡ್ಕೊಡ್ಬೋದಾಗಿತ್ತು ಅನ್ನೋ ಅಂತ ಇತ್ತು. ಬಟ್ ಎಲ್ಲೂ ಅವ್ರು ಕಂಟೆಸ್ಟ್ ಮಾಡ್ದಂಗೆ ಕಾಣಿಸ್ತಾ ಇಲ್ಲ. ಬೇಡಪ್ಪ ನಮ್ಗೆ ಎಂ ಎಲ್ ಎಲೆಕ್ಷನ್, ಎಂ ಎಲ್ ಎ ಸವಾಸ, ಸೊ ಎಂ ಪಿ ಇದ್ರೆ ನಾವು ಎಂ ಪಿ ಲೇ ಕಂಟಿನ್ಯೂ ಆಗ್ಬಿಡೋಣ, ಒಂದು ಸೇಫರ್ ಝೋನ್ಗೆ ಹೋಗ್ಬಿಟ್ರೆ ಅನ್ನೋದು ಒಂದು. ಆಮೇಲೆ ಆಲ್ರೆಡಿ ಇವಾಗ ಪಟಾಕಿಗಳು ಹೊಡಿತಾ ಇದಾರೆ, ದಟ್ ಈಸ್ ನಾಟ್ ಗುಡ್ ಸೈನ್ ಫಾರ್ ಎನಿ ಪಾರ್ಟಿ ಈ ಟೈಮ್ಗೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ನೋಡೋಣ, ವೇಟ್ ಅಂಡ್ ವಾಚ್ ಗೇಮ್ ಅಲ್ಲಿ ನಡೀತಾ ಇದೆ. ಎಸ್, ತೆಲಂಗಾಣದಲ್ಲಿ ಟಿ ಆರ್ ಎಸ್ 39, ಕಾಂಗ್ರೆಸ್ 66, ಎಂಐಎಂ 4, ಹಾಗೆ ಬಿಜೆಪಿ ಪ್ಲಸ್ ಏನದು 9 ಸ್ಥಾನಗಳಲ್ಲಿ ಲೀಡ್ ಅನ್ನು ಪಡ್ಕೊಂಡಿದೆ. ಛತ್ತೀಸ್ಗಢದಲ್ಲಿ ಬಿಜೆಪಿ 54 ಸ್ಥಾನಕ್ಕೆ, ಅಂದ್ರೆ ಗುಡ್ ಜಂಪ್ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ ಕುಸಿತ ಕಾಣ್ತು. ಸ್ಟಾರ್ಟಿಂಗ್ ಅಲ್ಲಿ ಏನು ಫಸ್ಟ್ ಒಂದ್ ಎರಡು ಎರಡೂವರೆ ಗಂಟೆಗಳ ಕಾಲ ನೆಕ್ ಟು ನೆಕ್ ಫೈಟ್, ಅದರಲ್ಲಿ ಕಾಂಗ್ರೆಸ್ 2-3 ಸ್ಥಾನದಲ್ಲಿ ಮುನ್ನಡೆ ಇತ್ತು. ಆದ್ರೆ ಛತ್ತೀಸ್ಗಢದಲ್ಲಿ ಬಿಜೆಪಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡ್ತು. ಇನ್ನು ಮಧ್ಯಪ್ರದೇಶದಲ್ಲಂತೂ ಬಿಜೆಪಿ ಹ್ಯೂಜ್ ಮಾರ್ಜಿನಲ್ ಮುಂದೆ ಸಾಗ್ತಾ ಇದೆ. ಇನ್ನು ಆಬ್ವಿಯಸ್ಲಿ ರಾಜಸ್ಥಾನದಲ್ಲಿ ಏನೊಂದು ನಾಯಕರುಗಳ ಕಚ್ಚಾಟ ಕಾಂಗ್ರೆಸ್ನಲ್ಲಿ, ಜನ ಆಶೀರ್ವಾದ ಮಾಡಿದ್ರು ಸರಿಯಾಗಿ ಆಡಳಿತ ಮಾಡಲಿಲ್ಲ ಅಂದರೆ ಮುಂದಿನ ಚುನಾವಣೆಗೆ ಹೆಂಗೆ ತೀರ್ಸಾಕಬಹುದು ಅನ್ನೋದಕ್ಕೆ ಸದ್ಯ ಟ್ರೆಂಡ್ ಉದಾಹರಣೆಯನ್ನು ಕೊಡ್ತಾ ಇದೆ. ಇದು ಕರ್ನಾಟಕಕ್ಕೆ ಕೂಡ ಅನ್ವಯ ಆಗುತ್ತೆ. ಜನ ನೀಟಾಗಿ ಅವಕಾಶವನ್ನು ಕೊಟ್ಟು, ಮೆಜಾರಿಟಿಯನ್ನು ಕೊಟ್ಟು, ಗೆಲ್ಲಿಸ್ಬಿಟ್ಟು ಕೆಲಸ ಮಾಡಿ ಅಂದರೆ ನಾಯಕರುಗಳ ಕಿತ್ತಾಡ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ರಾಜಸ್ಥಾನ ಉದಾಹರಣೆ ಅಂದರು, ಅಚ್ಚರಿ ಕೊಡಬೇಕಾಗಿದೆ. ಆಮೇಲೆ ಇನ್ನೊಂದು ಏನಂದ್ರೆ, ಕಾಂಗ್ರೆಸ್ ಅವ್ರು ಓವರ್ ಕಾನ್ಫಿಡೆನ್ಸ್ ಹೋಗಬಾರ್ದು ಅನ್ನೋದು ಒಂದು. ಕಾನ್ಫಿಡೆನ್ಸ್ ಇರಲಿ, ನಾವು ಗೆಲ್ತೀನಿ ಅನ್ನೋದಿರಲಿ. ಯಾಕಂದ್ರೆ ಅವ್ರು ನಾನು ಸ್ಪೀಚಸ್ ನೋಡಿದ್ದೀನಿ ರೇವಂತ್ ರೆಡ್ಡಿ ಅವ್ರದ್ದು, ಅವ್ರು ಹೆಂಗೆ ಹೇಳ್ತಾರೆ ಅಂದರೆ 3 ತಾರೀಕು ರಿಸಲ್ಟ್, 9 ತಾರೀಕು ನನಗೆ ಸೆರೆಮನಿ ಇದೆ, ಎಲ್ಲರಿಗೂ ಇನ್ವಿಟೇಷನ್ ಇವಾಗೆ ಕೊಡ್ತಾ ಇದ್ದೀನಿ ಅನ್ನೋ ರೇಂಜಲ್ಲಿ ಸ್ಪೀಚ್ ಕೊಟ್ಟಿದ್ರು ಮೊನ್ನೆ. 9 ತಾರೀಕು ಇದೆ, ನೀವು ಬಂದ್ಬಿಡಿ ಎಲ್ಲರೂ ಎನ್ ಟಿ ಆರ್ ಸ್ಟೇಡಿಯಂಗೆ ಅಂತ. ಸೊ ಆ ಥರ ಇದ್ದಾಗ ಸ್ವಲ್ಪ ಡ್ಯಾಮೇಜಿಂಗ್ ಆಗುತ್ತೆ ಎಲೆಕ್ಷನ್ ಆದಮೇಲೆ. ಸೊ ಆ ಕಾನ್ಫಿಡೆನ್ಸ್ ಇರಲಿ, ಓವರ್ ಕಾನ್ಫಿಡೆನ್ಸ್ ಬೇಡ. ಸೊ ಪೊಲಿಟಿಕ್ಸಲ್ಲಿ ಯಾವ ಟೈಮಲ್ಲಿ ಏನು ಬೇಕಾದ್ರೂ ಆಗುತ್ತೆ. ಸೊ ನೀವು 9 ತಾರೀಕಿಗೆ 3 ತಾರೀಕಿಗೆ ಹೇಳ್ಬಿಟ್ರೆ, ಸೊ ಅದು ಬೇಡ 3 ತಾರೀಕು ಆದಮೇಲೆ 4 ತಾರೀಕು ಹೇಳಿ ಅನ್ನೋದು ನಮ್ಮ ಅಭಿಪ್ರಾಯ ಸರ್. ಯಾಕಂದ್ರೆ ಅವ್ರು 9th ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ರೇವಂತ್ ರೆಡ್ಡಿ ಅವರು, ಫಸ್ಟೇ ಎಲ್ಲ ಅವ್ರು ಈ ಕಡೆ 50,000 ನನ್ಗೆ ಗೆದ್ರೆ ಹಾಕಿ, ಈ ಕಡೆ 50,000 ಇಲ್ಲ ಅಂದ್ರೆ ಹಾಕಿ ಅಂತ ಹೇಳಿದ್ರು. ಒಂದ್ಸರಿ ನೋಡಿದ್ದೆ ವಿಡಿಯೋನ, 50,000 ಒಂದು ಓಟ್ ಕಡಿಮೆ ಬಂದ್ರು ನಾನು ಮತ್ತೆ ರಿಸೈನ್ ಮಾಡಿ ಮತ್ತೆ ಕಂಟೆಸ್ಟ್ ಮಾಡ್ತೀನಿ, ಲೀಡ್ 50,000 ಕಡಿಮೆ ಬಂದ್ರೆ ಅಂದ್ರು. ಅವ್ರು ಲಾಸ್ಟ್ 10,000 ಓಟಿಂದ ಸೋತರು. ಸೊ ಅದು JDS ಒಂಥರ ಪ್ಲಸ್ ಆಯ್ತು. ಬಟ್ JDS ಅವರು ಆ ಲೆವೆಲ್ ಕ್ಯಾಂಪೇನಿಂಗ್ ಮಾಡಿ ದೇವೇಗೌಡರನ್ನ ಕರ್ಕೊಂಡೋಗಿ, ಕುಮಾರಸ್ವಾಮಿ ಕರ್ಕೊಂಡೋಗಿ, ರೇವಣ್ಣ ಕರ್ಕೊಂಡೋಗಿ, ಎಲ್ಲಾ JDS ಇರೋರು ಎತ್ಕೊಂಡೋಗಿ ಒಂದೇ ಕಡೆ ಗುಡ್ಡೆ ಹಾಕಿ ಇವ್ರು ಈ ಕಡೆಯಿಂದ ಪ್ರೀತಮ್ ಗೌಡ ಒಬ್ಬರೇ ಅಂದಾಗ ಸ್ವಲ್ಪ ಕಷ್ಟ ಆಗಿರ್ಬೋದು ಅವ್ರಿಗೂ. ಆಮೇಲೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಸ್ವಲ್ಪ ಏಟ್ ಕೊಟ್ಟಿರ್ಬೋದೇನೋ, ಎಲ್ಲ ನಾವು ಕ್ಯಾಂಪೇನಿಂಗ್ ಟೈಮಲ್ಲಿ ನೆಗ್ಲೆಕ್ಟ್ ಮಾಡ್ಬಿಟ್ಟೇನೋ. ಯಾಕಂದ್ರೆ ನೀವೇ ಗೆಲ್ತೀರ ಅಂದ್ರೆ ಕ್ಯಾಂಪೇನಿಂಗ್ ಸ್ವಲ್ಪ ಲೇಟ್ ಆಗಿ ತಗೊಂತೀರಾ ನೀವು. ಹೌದು, ಅದೇ ನಾವು ಗೆಲ್ಲಲ್ಲ ಅಂತ ಭಯ ಇದ್ದಾಗ ಸ್ವಲ್ಪ ಕಷ್ಟ ಜಾಸ್ತಿ ಪಡ್ತೀರಾ. ನಾನು ಹೆಂಗೋ ಪಾಸ್ ಆಗ್ತೀನಿ ಬಿಡು, ಪಾಸ್ ಆಗಕ್ಕೆ ನಾನು ಓದೋದೇ ಬೇಡ ಅಂದ್ರೆ ನೀವು ಫೇಲ್ ಆಗ್ಬಿಡ್ತೀರಿ. ಅದನ್ನ ಒಂದು ಟಫ್ ಕ್ವಶನ್ ಬಂದಾಗ ಅದೇ ನೀವು ಇಲ್ಲ ನಾನು ಪಾಸ್ ಆಗೋದೇ ಕಷ್ಟ, ಓದಿಲ್ಲ ಅಂದ್ರೆ ಇನ್ನೂ ಕಷ್ಟ ಆಗ್ಬಿಡುತ್ತೆ, ಯಾವುದೋ ಒಂದು ಕ್ವಶನ್ ಓದ್ಕೊಂಡು ಹೋಗಿರ್ತೀರ ಭಯದಲ್ಲಿ. ಆ ಭಯದಲ್ಲಿ ಓದಿರೋ ಕ್ವಶನೇ ಬಂದ್ಬಿಟ್ಟಿರುತ್ತೆ, ನೀವು ಅವರಿಂದ ಚೆನ್ನಾಗಿ ಮಾರ್ಕ್ಸ್ ತಗೊಂತೀರಾ. ಸೊ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಓದಕ್ಕಿಂತ ಬೈದಲ್ಲಿ ಓದಿದ್ರೆ ಯಾವಾಗ ಹೋಗಿ ನಿಮ್ಗೆ ಪ್ಲಸ್ ಆಗುತ್ತೆ. ಅದು ಇನ್ನು ರಾಜಕೀಯದಲ್ಲಿ ಅಂತ ಹೇಳೋದೇ ಬೇಡ. ಯಾವ ಟೈಮಲ್ಲಿ ಯಾವ ಜನ ಹೆಂಗ್ ಕೈ ಕೊಡ್ತಾರೆ ಇಲ್ಲಿ ಹೆಂಗ್ ಕೈ ಹಿಡಿತಾರೆ ಅನ್ನೋದು ಹೇಳೋಕ್ಕಾಗಲ್ಲ ನೀವು. ಬಟ್ ಜನ ಕೈಲಿದೆ. ಆಮೇಲೆ ಜನರು ಅಮಾಯಕರು, ಏನೋ ಕಾಸು ಕೊಟ್ಬಿಟ್ರೆ ಓಟ್ ಹಾಕ್ತಾರೆ, ಇಲ್ಲ ಏನೋ ಮಾಡಿಬಿಟ್ರೆ ಓಟ್ ಹಾಕ್ತಾರೆ ಅನ್ನೋದು ಸುಳ್ಳು. ಅವ್ರು ಎಲ್ಲ ಇಸ್ಕೊಂತಾರೆ, ಎಲ್ಲ ಮಾಡ್ತಾರೆ, ಹಾಕೋರ್ಗೆ ಹಾಕ್ತಾರೆ, ಎಲ್ಲ ಯೋಚನೆ ಮಾಡಿ ಚೆನ್ನಾಗಿ. ಬಟ್ ಜನ ತೀರಾ ಬುದ್ಧಿವಂತರಿದ್ದಾರೆ, ಸುಮ್ಮನೆ ಅವರು ಏನು ಯೋಚನೆ ಮಾಡಿದ್ರೆ ಹಾಕಲ್ಲ. ಸೊ ಅದರಿಂದ ನೋಡಬೇಕು ತೆಲಂಗಾಣ ಜನ ಯಾವ ಥರ ಇದ್ದಾರೆ ಅಂತ. ಕರ್ನಾಟಕ ಜನ ಅಂತೂ ಗೊತ್ತು, 6 ತಿಂಗಳಿಗೆ ಒಂದ್ಸರಿ ಫ್ಲಿಪ್ ಆಗಿ ಚೇಂಜ್ ಮಾಡ್ತಾರೆ, ಎಂ ಎಲ್ ಎಲೆಕ್ಷನ್ಗೆ ಒಂದ್ಸರಿ ಎಂ ಪಿ ಎಲೆಕ್ಷನ್ಗೆ ಒಬ್ಬರಿಗೆ ಕೈ ಕೊಡ್ತಾರೆ. ಸೊ ಅದರಿಂದ ನಾವು ಜನನ ಅಷ್ಟು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ಜನ ತೀರಾ ಇಂಟೆಲಿಜೆಂಟ್ ಇದ್ದಾರೆ, ಎಲ್ಲ ಪರ್ಸ್ಪೆಕ್ಟಿವ್ ಯೋಚನೆ ಮಾಡ್ತಾರೆ, ಯಾರು ಆಗ್ತಾರೆ ನನಗೆ, ಯಾರು ಆಗಲ್ಲ, ಗ್ರಾಮ ಪಂಚಾಯತಿ ಮೆಂಬರ್ ಇಂದ ಹಿಡಿದು ಡೆಲ್ಲಿವರೆಗೂ ಯೋಚನೆ ಮಾಡ್ತಾರೆ. ಡೆಲ್ಲಿ ಬಿಟ್ಟು ಆಚೆ ಹೋಗ್ತಾ ಇದಾರೆ ಇವಾಗ. US ಒಂದ್ ಜೊತೆ ಹೆಂಗಿದ್ದಾನೆ ಮೋದಿ ಅನ್ನೋದ್ರ ಮೇಲೂ ಓಟ್ ಹಾಕೋಕ್ ಶುರು ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ US ಕೆಳಗಡೆ ಇತ್ತು ಇಂಡಿಯಾ ಅಂತ ಫಸ್ಟ್ ಪ್ರಮೋಟ್ ಮಾಡೋರು, ಅವ್ನು ದೊಡ್ಡಣ್ಣ ನಾವು ಡೆವಲಪಿಂಗ್ ಇನ್ನ ಡೆವಲಪ್ಡ್ ಅಲ್ಲ ಅಂತ. ಇವಾಗ ಅದಕ್ಕೆ ಕೌಂಟರ್ ಕೊಟ್ಟಿರೋದಕ್ಕೆ ಅದೊಂಥರ ಜನ ಖುಷಿ ಇದೆ. ಸೊ ನಮ್ಮ ಅವ್ನು ಕೇಳ್ತಾ ಇದ್ದಾನೆ USA ಅವನು. ಸೊ ಚೈನಾ ಹಿಂದೆ ಹೋಗ್ತಾ ಇದೆ. ಸೊ ಈ ತರ ಎಲ್ಲ ಕಾನ್ಸೆಪ್ಟ್ ಮೇಲೆ ಓಟ್ ಹಾಕೋಕ್ ಜನರು ಇದಾರೆ. ಫಸ್ಟ್ ಏನಂದ್ರೆ ಬರೀ ಕಾಸು ಕೊಡ್ತಾರೆ, ಇನ್ನೊಂದು ಕೊಡ್ತಾರೆ, ಏನೋ ಗ್ಯಾ ಆ ಕಡೆ ಕಡೆ ಮಾಡ್ತಾರೆ ಅನ್ನೋದ್ರ ಮೇಲೆ ಓಟ್ ಹಾಕ್ತಾ ಇದ್ರು. ಬಟ್ ಈ ಟೈಮು ಎಲ್ಲಾ ತರ ನೋಡ್ತಾರೆ, ಇಂಟರ್ನ್ಯಾಷನಲ್ ಇಂದ ಗ್ರಾಮ ಪಂಚಾಯತಿ ಗಲ್ಲಿ ಲೆವೆಲ್ ವರೆಗೂ ಅವ್ರು ಎಲ್ಲಾ ತರ ಯೋಚನೆ ಮಾಡಿ ಎಲ್ಲಾ ತರ ಪಾಸಿಬಿಲಿಟಿ ಚೆಕ್ ಮಾಡಿ ಓಟ್ ಹಾಕ್ತಾರೆ. ಬಿಟ್ರೆ ಯಾವ್ದೋ ಒಂದೇ ಒಂದು ಇಟ್ಕೊಂಡು ಓಟ್ ಹಾಕಲ್ಲ ಅನ್ನೋದು ಒಂದು ನೋಡ್ಬೋದು ನಾವು.
ಓಕೆ, ಒಂದು ರೀತಿಯಲ್ಲಿ ಮೋದಿ ಪಾಲಿಗೆ ಸೂಪರ್ ಸಂಡೇ, ಮೋದಿ ಒಂಥರ ತ್ರಿವಿಕ್ರಮ ಇದ್ದಂಗೆ, ಮೂರು ನಾಲ್ಕು ಫಲಿತಾಂಶಗಳಲ್ಲಿ ಮೂರರಲ್ಲಿ ಗೆಲುವಿನಂತ ದಾಪುಗಾಲನ್ನ ಬಿಜೆಪಿ ಸದ್ಯ ಟ್ರೆಂಡ್ ಪ್ರಕಾರ ಹೇಳ್ದಂಗೆ ಏನ್ ಬೇಕಾದ್ರೆ ಆಗ್ಬೋದು. ಆದ್ರೆ ಕಾಂಗ್ರೆಸ್ ಯಾವಾಗ ಅನ್ಕೊ ಬರ್ತಿತ್ತು ತೆಲಂಗಾಣ ಫಲಿತಾಂಶ ಬದಲಾಯಿಸ್ತೀವಿ 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 ಅಂತ, ಅದನ್ನ ಈ ಸನ್ನಿವೇಶದಲ್ಲಿ ತುಂಬಾನೇ ಖುಷಿಯಾಗಿ ಧೈರ್ಯವಾಗಿ ಹೇಳ್ಕೊಳ್ಳುವಂತ ಪರಿಸ್ಥಿತಿ ಕೂಡ ಇಲ್ಲ. ಆದ್ರೂ ತೆಲಂಗಾಣದಲ್ಲಿ ಕಾಂಗ್ರೆಸ್ ಪವರ್ ನತ್ತ ಸಾಕ್ತಿದೆ ಅಂತ ಹೇಳ್ಬೋದು. ಹಾ ಸರ್, ಸೂಪರ್ ಸಂಡೇ ಅಂತ ಮೋದಿ ಅನ್ಕೊಂಡ್ರೆ ಫನ್ ಸಂಡೇ ಅಂತ ತೆಲಂಗಾಣ ಅನ್ಕೊಂತಾ ಇದಾರೆ. ಅವ್ರು ಫನ್ ಫನ್ ಆಗಿ ಆಟ ಆಡ್ಕೊಂಡು ನಾವು ಬರ್ತೀರಿ ನೀವು ಬರ್ತೀರಿ ಅಂತ ಫನ್ ಸಂಡೇ ತೆಲಂಗಾಣ ಆಗ್ಬೋದು, ಸೂಪರ್ ಸಂಡೇ ಮೋದಿ ಅವ್ರಿಗೆ ಆಗ್ಬೋದು. ಆಮೇಲೆ ಸದ್ಯಕ್ಕೆ ಹ್ಯಾಪಿ ಮಾರ್ನಿಂಗ್ ಆಗಿದೆ ಕಾಂಗ್ರೆಸ್ ಅವ್ರಿಗೆ, ಹ್ಯಾಪಿ ಮಾರ್ನಿಂಗ್ ಮುಗ್ದಿದೆ. ಒಂಥರ ಅನಿಮೂನ್ ಪೀರಿಯಡ್ ಅಲ್ಲಿ ಅವ್ರೇನೋ ಮುಂದೆ ಇದಾರೆ, ಬಟ್ ಎಷ್ಟೊತ್ತು ಕಂಟಿನ್ಯೂ ಆಗುತ್ತೆ ಅನಿಮೂನ್ ಪೀರಿಯಡ್ ಅಂತ ನೋಡ್ಬೇಕಾಗುತ್ತೆ. ಇದೇ ಸಾಯಂಕಾಲವರೆಗೂ ಅನಿಮೂನ್ ಪೀರಿಯಡ್ ಕಂಟಿನ್ಯೂ ಆದ್ರೆ ಹ್ಯಾಪಿ ಎಂಡಿಂಗ್ ಇರುತ್ತೆ. ಬಟ್ ಅದ್ರಲ್ಲಿ ನೋಡ್ಬೇಕು ಯಾವಾಗ ಯಾವ ಟೈಮಲ್ಲಿ ಏನಾಗುತ್ತೆ, ಯಾರಿಗೆ ಬೇಸರ ಆಗುತ್ತೆ, ಯಾವ ವೋಟರ್ ಹೆಂಗ್ ತಿರುಗ್ತಾನೆ, ಯಾರಿಗೆ ಹ್ಯಾಪಿ ಎಂಡಿಂಗ್ ಬರುತ್ತೆ ಅನ್ನೋದೇ ನಾವು ಹೇಳ್ಬೇಕಾಗುತ್ತೆ ಈ ಸಮಯದಲ್ಲಿ. ಬಟ್ ಸದ್ಯಕ್ಕೆ ನೋಡಿದ್ರೆ ಹ್ಯಾಪಿ ಮಾರ್ನಿಂಗ್ ಅಂತೂ ಆಗಿದೆ ಖಂಡಿತ ಕಾಂಗ್ರೆಸ್ ಅವ್ರಿಗೆ. ಹೌದು, ಒಂದ್ ರೀತಿ ಏನು ಮೂರು ರಾಜ್ಯಗಳಲ್ಲಿ ಬಿಜೆಪಿಗೆ ಪಾಸಿಟಿವ್ ಫಲಿತಾಂಶ, ಅದು ಕರ್ನಾಟಕ ಬಿಜೆಪಿಗೆ ಕೂಡ ಒಂದ್ ರೀತಿ ಬೂಸ್ಟ್